ಅಂತಿಮ ಘಟ್ಟ ತಲುಪಿದೆ ಭಾರತ್ ಜೋಡೋ ಯಾತ್ರೆ ಎಸ್ ಅಂತಿಮ ಘಟ್ಟವನ್ನು ತಲುಪಿದ ಭಾರತ್ ಜೋಡೋ ಯಾತ್ರೆ ಈಗಾಗಲೇ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕೈಗೊಂಡಂಥ ಯಾತ್ರೆ ತನ್ನದೇ ಆದಂಥ ಒಂದಷ್ಟು ವರ್ಚಸ್ಸನ್ನು ಛಾಪನ್ನ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ ಭಾರತ್ ಜೋಡೋ ಯಾತ್ರೆ ನಾಳೆ ಭಾರತ್ ಜೋಡೋ ಸಮಾರೋಪ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಶ್ರೀನಗರದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ಹಮ್ಮಿಕೊಂಡಿದೆ ಕಾಶ್ಮೀರದ ಶ್ರೀನಗರಕ್ಕೆ ಕೈ ನಾಯಕರು ಪ್ರಯಾಣ ಬೆಳೆಸ್ತಾ ಇದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ದಿನೇಶ್ ಗುಂಡೂರಾವ್ ಪ್ರಚಾರ ಸಮಿತಿ ಅಧ್ಯಕ್ಷರು ಎಂಬಿ ಪಾಟೀಲ್ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಎಸ್ 3572 ಕಿಲೋಮೀಟರ್ ದೂರ ಯಾತ್ರೆ ನಡೆಸಿದ್ದಾರೆ ಈಗಾಗಲೇ ರಾಹುಲ್ ಗಾಂಧಿ ಸೆಪ್ಟೆಂಬರ್ 7 ರಂದು ಪ್ರಾರಂಭ ಆಗಿದ್ದಂತ ಜೋಡೋ ಯಾತ್ರೆ ಇದು ಭಾರತ್ ಜೋಡೋ ಅಂದ್ರೆ ಒಂದು ಸಾಮ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಮರಸ್ಯವನ್ನ ಸೃಷ್ಟಿ ಮಾಡುವಂತ ಒಂದು ಯಾತ್ರೆ ಇದಾಗಿತ್ತು ಹೀಗಾಗಿ ಸೆಪ್ಟೆಂಬರ್ 7 ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಬರೋಬ್ಬರಿ 5 ತಿಂಗಳುಗಳ ಕಾಲ ಶ್ರಮವಹಿಸಿ ಪಾದಯಾತ್ರೆಯಲ್ಲಿ ಈ ಭಾರತ್ ಜೋಡೋ ಯಾತ್ರೆಯಲ್ಲಿ ಭಾಗವಹಿಸಿದ್ರು ಹೀಗಾಗಿ ಈಗ ಒಂದು ಅಂತಿಮ ಘಟ್ಟ ತಲುಪಿದೆ ಕಾಶ್ಮೀರದ ಶ್ರೀನಗರದಲ್ಲಿ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಭಾರತದ ಮುಕುಟ ಅಂತ ಕರೀತೀವಿ ಕಾಶ್ಮೀರವನ್ನು ಏನೇ ವಾದ ವಿವಾದ ಇದ್ದರೂ ಕೂಡ ಭಾರತ್ ಜೋಡೋ ಮನಸ್ಸುಗಳ ಜೋಡಣೆ ಎದುರಾಳಿಗಳು ಏನು ಬೇಕಾದ್ರೂ ಹೇಳ್ಕೊಳ್ಬೋದು ಆದರೆ ಇದೊಂದು ವರ್ಚಸ್ಸನ್ನು ಕಾಂಗ್ರೆಸ್ಗೆ ಕೊಟ್ಟಿರೋದಂತೂ ಸುಳ್ಳಲ್ಲ ಅನ್ನುವ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ಆನಂದ್ ನಂದಗುಡಿ ಆನಂದ ಈಗ ಸಮಾರೋಪ ಸಮಾರಂಭವ ಹಂತವನ್ನು ತಲುಪಿದೆ ಭಾರತ್ ಜೋಡೋ ಯಾತ್ರೆ ಎಷ್ಟರ ಮಟ್ಟಿಗೆ ಇದು ಪ್ಲಸ್ ಮೈನಸ್ ಅಥವಾ ಎಷ್ಟರ ಮಟ್ಟಿಗೆ ಇದು ವರ್ಕೌಟ್ ಆಗಿದೆ ಅನ್ನೋದು ಚುನಾವಣಾ ದೃಷ್ಟಿಯಿಂದ ಅನಲೈಸ್ ಮಾಡೋದಾದ್ರೆ ಏನು ಹೇಳ್ತೀರಿ ಆನಂದ್ ರಾಘವ ಸೂರ್ಯ ಪ್ರಮುಖವಾಗಿ ಭಾರತ್ ಜೋಡೋ ಯಾತ್ರೆಯಿಂದ ಕಾಂಗ್ರೆಸ್ಗೆ ಒಂದು ರೀತಿ ಬೂಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಭಾರತ್ ಜೋಡೋ ಯಾತ್ರೆ ನಡೆದಿತ್ತು ಆಗ ಬಹಳಷ್ಟು ಲಕ್ಷಾಂತರ ಮಂದಿ ಆ ಒಂದು ಜೋಡೋ ಯಾತ್ರೆಯಲ್ಲಿ ಪಾಲ್ಗೊಂಡು ರಾಹುಲ್ ಗಾಂಧಿಗೆ ಸಾಥ್ ಕೊಟ್ಟಿದ್ರು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಬಹಳಷ್ಟು ಒಂದು ಪುಷ್ಟಿಯನ್ನ ನೀಡ್ತಕ್ಕಂತ ಮತ್ತೆ ಬೂಸ್ಟ್ ಕೊಡ್ತಕ್ಕಂತ ಒಂದು ಕೆಲಸ ಭಾರತ್ ಜೋಡೋ ಮಾಡಿತ್ತು ಈಗ ಅಂತಿಮ ಘಟ್ಟಕ್ಕೆ ಭಾರತ್ ಜೋಡೋ ಯಾತ್ರೆ ತಲುಪಿದೆ ಸುಮಾರು 21 ರಾಜ್ಯಗಳಲ್ಲಿ ಹಾಗೆ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಭಾರತ್ ಜೋಡೋ ಸಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಇಲ್ಲಿ ರಾಹುಲ್ ಗಾಂಧಿ ಅವರನ್ನು ಕೂಡ ಪಪ್ಪು ಪಪ್ಪು ಅಂತ ವಿಪಕ್ಷಗಳು ವ್ಯಂಗವನ್ನ ಮಾಡ್ತಾ ಇತ್ತು ಆದ್ರೆ ಅವರ ಒಂದು ಭಾರತ್ ಜೋಡೋ ಯಾತ್ರೆ ಇದೆ ಸುಮಾರು 3572 ಕಿಲೋಮೀಟರ್ ಅಷ್ಟು ಅವರು ಪಾದಯಾತ್ರೆಯನ್ನ ಮಾಡಿದ್ದಾರೆ ಆ ಮೂಲಕ ಇಡೀ ದೇಶಾದ್ಯಂತ ಬಹಳಷ್ಟು ಒಂದು ಇಮೇಜ್ ಅನ್ನು ಕೂಡ ರಾಹುಲ್ ಗಾಂಧಿ ಅವರು ಹೆಚ್ಚಿಸಿಕೊಂಡಿರ್ತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಇಡೀ ಭಾರತದ ಇತಿಹಾಸದಲ್ಲಿ ಇಂಥ ಒಂದು ರೀತಿಯ ಒಂದು ಭಾರತ್ ಜೋಡೋ ಯಾತ್ರೆ ಇಂಥ ಒಂದು ದೊಡ್ಡ ಮಟ್ಟದ ಪಾದಯಾತ್ರೆ ಯಾರು ಮಾಡಿರ್ಲಿಲ್ಲ ಅಂತ ಒಂದು ಯಾತ್ರೆಯನ್ನ ರಾಹುಲ್ ಗಾಂಧಿ ಸಕ್ಸಸ್ ಮಾಡಿದ್ದಾರೆ ಅದು ಸೆಪ್ಟೆಂಬರ್ 7 ತಾರೀಕು ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಈ ಒಂದು ಪಾದಯಾತ್ರೆ ಆರಂಭ ಆಗಿತ್ತು ಈಗ ಅಂತಿಮ ಹಂತಕ್ಕೆ ಬಂದಿದೆ ನಾಳೆ ಸಮಾರೋಪ ಸಮಾರಂಭ ಶ್ರೀನಗರದಲ್ಲಿ ಹಮ್ಮಿಕೊಳ್ಳಲಾಗಿರ್ತಕ್ಕಂಥದ್ದು ಸುಮಾರು 21 ಪ್ರಾದೇಶಿಕ ಪಕ್ಷಗಳ ನಾಯಕರಿಗೆ ಆಹ್ವಾನ ಹೋಗಿದೆ ಮತ್ತೆ ರಾಜ್ಯದಲ್ಲಿ ಇರ್ತಕ್ಕಂತ ಓಕೆ ಓಕೆ ಈಗ ಅವರ ಇಮೇಜ್ ಜಾಸ್ತಿ ಆಗಿದೆ ಕಾಂಗ್ರೆಸ್ನ ವರ್ಚಸ್ಸು ಜಾಸ್ತಿ ಆಗಿದೆ ರಾಹುಲ್ ಗಾಂಧಿ ಅವರ ಇಮೇಜ್ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತಹ ಒಂದು ಪೂರಕ ವಾತಾವರಣ ಇದೆ ಇದನ್ನು ನೋಡ್ತಾ ಇದ್ರೆ ಇದು ಮುಂಬರುವ ಲೋಕಸಭಾ ಚುನಾವಣೆಗೆ ಎಲ್ಲೋ ತಯಾರಿ ನಡೆಸ್ದಂಗೆ ಅಂತ ಅನ್ನಿಸ್ತಾ ಇಲ್ವಾ ಆನಂದ್ ಖಂಡಿತವಾಗ್ಲೂ ರಾಘವ ಸೂರ್ಯ ಇದು ಮುಂಬರ್ತಕ್ಕಂಥ ಚುನಾವಣೆಗಳ ದೃಷ್ಟಿಯಿಂದಲೂ ಕೂಡ ಕಾಂಗ್ರೆಸ್ಗೆ ಬಹಳಷ್ಟು ಒಂದು ಲಾಭದಾಯಕ ಆಗಲಿದೆ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ನೆಲ ಕಚ್ಚಿದೆ ಕಾಂಗ್ರೆಸ್ ಹಾಗಾಗಿ ಮುಂಬರ್ತಕ್ಕಂಥ ಒಂದು ಲೋಕಸಭಾ ಚುನಾವಣೆಯಲ್ಲೂ ಕೂಡ ರಾಹುಲ್ ಗಾಂಧಿ ಹಾಗೆ ಎಐಸಿಸಿ ನಾಯಕರಿಗೆ ದೊಡ್ಡ ಮಟ್ಟದ ಒಂದು ಬಲವನ್ನ ಈ ಒಂದು ಭಾರತ್ ಜೋಡೋ ಯಾತ್ರೆ ನೀಡಿರ್ತಕ್ಕಂಥದ್ದು ಇದ್ರ ಜೊತೆ ಜೊತೆಗೆ ರಾಜಕೀಯ ಒಂದು ಸ್ಟ್ರಾಟಜಿನು ಕೂಡ ರಾಹುಲ್ ಗಾಂಧಿ ಅವರು ಹಮ್ಮಿಕೊಂಡಿರ್ತಕ್ಕಂಥದ್ದು ಪ್ರತಿ ಒಂದು ರಾಜ್ಯಕ್ಕೂ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರಾದೇಶಿಕ ಪಕ್ಷಗಳ ನಾಯಕರನ್ನ ಭೇಟಿಯಾಗಿ ಅವರನ್ನು ಕೂಡ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು ಹಾಗಾಗಿ ಪ್ರಮುಖವಾಗಿ ಅವರು ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಕೋಲೇಷನ್ ಮಾಡಿಕೊಂಡು ಬಿಜೆಪಿಗೆ ತಿರುಗೇಟು ಕೊಡ್ತಕ್ಕಂತ ಒಂದು ನಿಟ್ಟಿನಲ್ಲೂ ಕೂಡ ಬಹಳಷ್ಟು ಒಂದು ರಣತಂತ್ರಗಳನ್ನ ಮಾಡಬಹುದು ಹಾಗೆ ನೋಡೋದಾದ್ರೆ ಪ್ರತಿಪಕ್ಷಗಳು ಹಾಗೆ ಕೆಲವು ಪ್ರಾದೇಶಿಕ ಪಕ್ಷಗಳು ಕೂಡ ರಾಹುಲ್ ಗಾಂಧಿ ಹಾಗೆ ಎಐಸಿಸಿ ನಾಯಕರಿಗೆ ಬಹಳಷ್ಟು ಒಂದು ಸಾಥ್ ಕೊಟ್ಟಿರೋದನ್ನ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬಹುದು ರಾಘವ ಸೂರ್ಯ ನಿಮ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ
ಬ್ಯಾಂಕ್ ಸಾಲ ಇರಲಿ ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ